ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಉತ್ತರ ವಲಯದಲ್ಲಿ ಮುಕಾಂ ಹೊರಡಿಸಿದ್ದೀನಿ. ಧಾರವಾಡ ಮತ್ತು ಹುಬ್ಬಳ್ಳಿ ಪೊಲೀಸ್ ಕಮಿಷನರೇಟ್ ಮತ್ತು ಮೊನ್ನೆ ಬೆಳಗಾಂ ಕಮಿಷನರೇಟ್ ಮತ್ತು ಬೆಳಗಾಂ ಜಿಲ್ಲೆ ಮತ್ತು ಉತ್ತರ ವಲಯದಲ್ಲಿ ಇವತ್ತು ನಾನು ಬಿಜಾಪುರ ಮತ್ತು ಬಾಗಲಕೋಟೆ ಕಡೆ ಹೊರಡಿದ್ದೀನಿ. ನಿನ್ನೆ ನಾವು ತೀರ್ಮಾನ ಮಾಡಿದ್ದೇನೆ ಅಂದರೆ ನಮ್ಮ ಸಭೆ ಸಮಾರಂಭಗಳಿರುತ್ತಲ್ಲ ಅದು ಜಾಸ್ತಿ ಹೊತ್ತಿರಬಾರ್ದು. 10 ನಿಮಿಷ 5 ನಿಮಿಷ ತಯಾರಾಗಿ ಬಂದು ಒಮ್ಮೆ ಮೀಟ್ ಮಾಡಿ ಹೊರಟು ಸುಮ್ಮನೆ ಗಂಟೆ ಗಂಟೆ ನಾವು ಚಾ ಬಿಸ್ಕುಟ್ ಕುಟ್ಕೊಂಡು ಮೀಟಿಂಗಲ್ಲಿ ಚರ್ಚೆ ಮೇಲೆ ಚರ್ಚೆ ಮಾಡ್ತಾ ಹೋದರೆ ಪ್ರಯೋಜನ ಆಗಲ್ಲ. ಇದು ಯುದ್ಧದ ಸಮಯ. ಇದು ಎಲ್ಲರೂ ಏನು ಸೂಚನೆಗಳು ಬೆಂಗಳೂರಿಂದ ಬರ್ತಲ್ಲ, ಆ ಸೂಚನೆ ಅನುಷ್ಠಾನಕ್ಕೆ ತರಬೇಕು ಅಂದರೆ ಅಧಿಕಾರಿಗಳು ರಸ್ತೆಗಳದ್ದು ಮಾಡಬೇಕು. ಸುಮ್ಮನೆ ಬೆಂಗಳೂರು ಮಾಡ್ದಂಗೆ ನಾವು ಇದು ಮಾಡೋಕ್ಕಾಗಲ್ಲ. ಇದು ಕೆಲಸ ಮಾಡೋ ಸ್ಥಳ. ಇದು ಅದೇ ನಮೂನೆ ನಾನು ನಮ್ಮ ಆಫೀಸ್ ಅಧಿಕಾರಿಗಳಿಗೆ ಕೂಡ ಕಿರಿಯ ಸಿಬ್ಬಂದಿ ಹಿರಿಯ ಸಿಬ್ಬಂದಿ ಹಿರಿಯ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಇದ್ದರೆ ನಾವು ಕಳೆದ ವರ್ಷ ಬೆಂಗಳೂರಲ್ಲಿ ಕೂಡ ಅದೇ ನಮೂನೆ ನಾವು ಕೆಲಸ ಮಾಡಿರ್ತೀವಿ. ಅಂದರೆ ಹಿರಿಯ ಅಧಿಕಾರಿಗಳು ರಸ್ತೆಯಲ್ಲಿ ಕಿರಿಯ ಸಿಬ್ಬಂದಿಗಳ ಜೊತೆ ಕಾಣಿಸಿದ್ರೆ ಅವರು ಕಿರಿಯರಿಗೂ ಧೈರ್ಯ ಬರುತ್ತೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಇಸ್ ವಿಸಿಬಿಲಿಟಿ. ವಿಸಿಬಿಲಿಟಿ ಆಗ ಸರ್ಕಾರ ರಸ್ತೆಯಲ್ಲಿ ಕಾಣಬೇಕು ಅಂದರೆ ಪೊಲೀಸರು ರಸ್ತೆಯಲ್ಲಿ ಕಾಣಬೇಕು, ಅಧಿಕಾರಿಗಳು ಕಾಣಿಸಿದ್ರೆ ಅವಾಗ ಜನರಿಗೊಂದು ಧೈರ್ಯ ಬರುತ್ತೆ. ಸೊ ದಟ್ ಇಸ್ ನಂಬರ್ ಒನ್. ನಂಬರ್ ಟು, ಜೀವ ಮತ್ತು ಜೀವನ ಎರಡೂ ನಡೀಬೇಕು. ಸೊ ಆ ದೃಷ್ಟಿಯಿಂದ ಸರ್ಕಾರ ಏನು ಸೂಚನೆ ಕೊಟ್ಟಿದ್ದಲ್ಲ, ಒಂದಿಷ್ಟು ಕಾರ್ಯಕ್ರಮಗಳು ನಡೀಬೇಕು, ಆದರೆ ಜೀವನ ಫುಲ್ ಲಾಸ್ಟ್ ಟೈಮ್ ಮಾಡ್ದಂಗೆ ನಾವು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದರಿಂದ ನಾವಿನ್ನೂ ಚೇತರಿಸ್ಕೊಂಡಿಲ್ಲ. ಸೊ ಒಂದು ಭಾಳ ಕೇರ್ಫುಲ್ ಬ್ಯಾಲೆನ್ಸ್ ಮಾಡೋದಿದೆ, ಅದು ಜಿಲ್ಲಾಡಳಿತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನು ರೀಜನಲ್ ಕಮಿಷನರ್ ಜೊತೆ ಬಗ್ಗೆ ಮೀಟಿಂಗ್ ಮಾಡಿದ್ದೀನಿ, ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಎರಡು ದಿನ ಸರ್ ವೀಕೆಂಡ್ ಕರ್ಫ್ಯೂ ಮುಗಿದ್ಮೇಲೆ ಮಂಡ್ಯದಿಂದ ಅಂಗಡಿ ಮುಂಗಡೆ. ಮೂರನೇದು ಬಲಪ್ರಯೋಗ, ಅದು ಸೂಕ್ಷ್ಮ ವೇಳೆ. ಇದು ಬಲಪ್ರಯೋಗದಿಂದ ನಾವು ಜನರಿಗೆ ಒಳಗಿಡಕ್ಕೆ ಕನ್ವಿನ್ಸ್ ಮಾಡಿ ಕಳೆದ ವರ್ಷ ಬೆಂಗಳೂರು ಸಿಟಿಯಲ್ಲಿ ಮಾಡಿದ್ವಿ, ಯಶಸ್ವಿಯಾಗಿ ಆಯಿತು. ಸೊ ಅದೇ ನಮೂನೆ ನಿನ್ನೆ ಎಲ್ಲ ಇವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೃದಯದಿಂದ ಪೊಲೀಸಿಂಗ್ ಮಾಡಬೇಕು, ಮನಸ್ಸಿಂದ ಅಲ್ಲ, ಹೃದಯದಿಂದ ಮಾಡಿದ್ರೆ ಜನನು ಸ್ಪಂದಿಸ್ತಾರೆ, ಕೋಆಪ್ರೇಟ್ ಮಾಡ್ತಾರೆ. ಸೊ ನಿನ್ನೆ ನಮ್ಮ ಇಲಾಖೆ ವತಿಯಿಂದಲೇ ನಾವು ಮಾಸ್ಕ್ ಡಿಸ್ಟ್ರಿಬ್ಯೂಷನ್. ನಾಲ್ಕನೇ ಪಾಯಿಂಟ್ ಏನಂದರೆ ಜನ ಅವರೇ ಸಿಟಿಸನ್ ಲೀಡರ್ಶಿಪ್, ಅಂದರೆ ನಾಗರಿಕರ ನಾಯಕತ್ವ. ನಾಗರಿಕರು ನಾನೇ ಲೀಡರ್ ಅಂತ ಅವರು ಕೆಲಸ ಮಾಡಬೇಕು. ಈ ಸಮಯದಲ್ಲಿ ಅವರೇ ತಮಗೆ ಕೈಲಾದಷ್ಟು ಶಕ್ತಿಯಿಂದ ಮಾಸ್ಕ್ ವಿತರಣೆ ಮಾಡಿಸೋದಿರಲಿ, ಸ್ಯಾನಿಟೈಸರ್ ಕೊಡೋದಿರಲಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡೋದು ಮಾತಾಡೋದು ಅದಿದೆ. ಮತ್ತು ಇವತ್ತು ಸರ್ಕಾರದ ಸೂಚನೆ ಮೇರೆಗೆ ಇವತ್ತು ವೀಕೆಂಡ್ ಕರ್ಫ್ಯೂ ಇವತ್ತು ನಡೆದಿದೆ. ಸೋಮವಾರ ಬೆಳಗ್ಗೆ 6 ಗಂಟೆ ತನಕ ವೀಕೆಂಡ್ ಕರ್ಫ್ಯೂ ನಡೆಯುತ್ತೆ, ತದನಂತರ 144 ಜಾರಿಯಾಗುತ್ತೆ. ಈ ಮಧ್ಯದಲ್ಲಿ ಬೇರೆ ಕೆಲಸ ಮಾಡ್ತು. ಸರ್ ಸಾರ್ವಜನಿಕರು ಕನ್ಫ್ಯೂಸ್ ಆಗಿದ್ದಾರೆ, ಮಂಡೇನೂ ಅಂಗಡಿ ಮುಗ್ಗಟ್ಟುಗಳು ಅಂದರೆ ಅಗತ್ಯ ವಸ್ತುಗಳು ತೆರಿತಾವ ಇಲ್ಲ ಅಂತ. ಯಾಕಂದರೆ ಶುಕ್ರವಾರ